ಕಳೆದ ಎರಡು ಮೂರು ವಾರಗಳಿಂದ ಚಾಲ್ತಿಯಲ್ಲಿದ್ದ ಸ್ಯಾಂಟ್ರೋ ರವಿ ಗುಜರಾತ್ನ ಅಹಮದಾಬಾದ್ನಲ್ಲಿ ಅರೆಸ್ಟ್ ಆಗಿದ್ದಾನೆ ಇದ್ರ ಬಗ್ಗೆ ಮಾಹಿತಿಯನ್ನು ಎಡೆಯಳಿಗೆ ಬಿಸ್ತಾ ಹೋಗ್ತೇನೆ ಇವತ್ತು ಮುಂಜಾನೆ ಐದು ಮೂವತ್ತರ ಸಮಯದಲ್ಲಿ ಆ ಪೊಲೀಸ್ ವರಿಷ್ಠರು ಹಾಗೂ ಪೊಲೀಸ್ ಅಧಿಕಾರಿಗಳೆಲ್ಲ ವಿಜಯನಗರದ ಪೊಲೀಸ್ ಠಾಣೆಗೆ ಆತನನ್ನು ಕರ್ಕೊಂಬಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ನಾವಿವಾಗ ದೃಶ್ಯದಲ್ಲಿ ನೋಡಬಹುದು ಆ ಸಾಲು ಸಾಲು ಪೊಲೀಸರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಇಲ್ಲಿ ಒಳಗಡೆ ಆತನನ್ನು ಅಂದರೆ ಸ್ಯಾಂಟ್ರೋ ರವಿಯನ್ನು ಅರೆಸ್ಟ್ ಮಾಡಿ ಒಂದು ವಿಚಾರಣೆಯನ್ನು ಮಾಡ್ತಾ ಇರೋದನ್ನು ನಾವು ಗಮನಿಸ್ಬೋದು ಮುಂಜಾನೆ ಐದು ಮೂವತ್ತರಿಂದಲೇ ಆತನನ್ನು ವಿಚಾರಣೆಗೆ ಕರ್ಕೊಂಡು ಬಂದಿದ್ದಾರೆ ಆತನಿಂದ ಎಳೆ ಎಳಿಯಾಗಿ ಸತ್ಯವನ್ನು ಬಿಚ್ಚಿಡುವಂಥ ಕೆಲಸವನ್ನು ಆ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಕೇವಲ ಇನ್ನು ಮೂವತ್ತು ನಿಮಿಷದಲ್ಲಿ ಆ ಅಲೋಕ್ ಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಆತನನ್ನು ವಿಚಾರಣೆಗೆ ಒಳಪಡಿಸಿದ ನಂತರ ಆ ಒಂದು ಹೆಲ್ತ್ ಏನು ಅವನು ಹೇಗೆ ಯಾವ ಸ್ಥಿತಿಯಲ್ಲಿ ಇದ್ದಾನೆ ಅನ್ನೋ ಮುಖಾಂತರ ಆತನಿಗೆ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿ ನಾವು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀವಿ ಅಂತ ಕೂಡ ಆ ರಮೇಶ್ ಅವರು ಕೂಡ ಹೇಳಿರೋದನ್ನ ನಾವು ಗಮನಿಸಬಹುದು ಇನ್ನು ಆತ ಯಾವ ಯಾವ ಸಂಪರ್ಕದಲ್ಲಿದ್ದ ಎಷ್ಟು ಜನಗಳ ಒಂದು ಸಂಪರ್ಕದಲ್ಲಿದ್ದ ಆತ ಗುಜರಾತ್ಗೆ ಹೋಗೋದಕ್ಕೆ ಯಾರು ಯಾರು ಸಹಾಯ ಮಾಡಿದ್ರು ಆ ಒಂದು ತೆಲಂಗಾಣ ಆಗಿರ್ಬೋದು ಹೈದರಾಬಾದ್ ಆಗಿರ್ಬೋದು ಅಥವಾ ಆ ಸುತ್ತಮುತ್ತಲಿನ ರಾಜ್ಯಗಳೆಲ್ಲ ತಿರುಗಿ ಕೊನೆಯದಾಗಿ ಗುಜರಾತ್ನ ಅಲಹಾಬಾದ್ನಲ್ಲಿ ಆತ ಬಿದ್ದಿದ್ದನ್ನು ನಾವು ಗಮನಿಸ್ಬೋದು ಕಳೆದ ಹನ್ನೊಂದು ದಿನಗಳಿಂದ ಆ ತನಿಖೆಗೆ ಒಳ ತನಿಖೆಯನ್ನು ಮಾಡ್ತಾ ಇದ್ದಂಥ ತಪಾಸಣೆಯನ್ನು ನಡೆಸ್ತಾ ಇದ್ರು ಆತ ಎಲ್ಲಿದ್ದಾನೆ ಆ ಹಾರ್ಡ್ ಕೋರ್ಟ್ ಕ್ರಿಮಿನಲ್ ಆಗಿರುವ ಆತನು ಎಲ್ಲಿದ್ದಾನೆ ಅನ್ನೋದನ್ನು ಕೂಡ ಆ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾಯಿದ್ರು ಆ ಹನ್ನೊಂದು ದಿನ ಕೂಡ ಆ ಸಂತ್ರಸ್ತ ಮಹಿಳೆ ಪೊಲೀಸರಿಗೆ ಆ ದೂರನ ನೀಡುವಂಥ ಕೆಲಸ ಮಾಡಿದ್ಲು ಮತ್ತು ಆತ ಆತ ನನಗೆ ಲೈಂಗಿಕ ಕಿರುಕುಳ ಕೊಡೋದಾಗಿರ್ಬೋದು ಅಥವಾ ದೈಹಿಕವಾಗಿ ಕಿರುಕುಳ ಕೊಡೋದಾಗಿರ್ಬೋದು ಅಥವಾ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಿದ್ದ ಅನ್ನೋದಾಗಿರ್ಬೋದು ಆಕೆ ಆ ಸಂತ್ರಸ್ತ ಮಹಿಳೆ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ವಿಜಯನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ದಾಖಲಿಸಿದ್ಲು ಆದರೆ ಈ ವ್ಯಕ್ತಿ ಹನ್ನೊಂದು ದಿನಗಳಿಂದ ತಪ್ಪಿಸಿಕೊಂಡಿದ್ದನ್ನು ಆ ಕಣ್ಣಂಥ ಪೊಲೀಸರು ಈಗ ಅವನನ್ನು ಸೆರೆ ಹಿಡಿದಿದ್ದಾರೆ ನಂತರ ವಿಜಯನಗರ ಪೊಲೀಸ್ ಠಾಣೆಗೆ ಕರೆ ಕರೆದು ತಂದು ಆತನಿಗೆ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಮುಂದೆ ಆತ ಯಾರ್ಯಾರ ಒಂದು ಕಾಂಟ್ಯಾಕ್ಟಲ್ಲಿದ್ದ ಮತ್ತು ಆತನಿಗೆ ಸಹಾಯ ಮಾಡಿದವರು ಯಾರು ಅಂತ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲೋಕ್ ಕುಮಾರ್ ಅವರು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟಿ ವಿ ಮೈಸೂರು ಚಾನೆಲ್ನ ನೋಡ್ತಾ ಇರಿ ಕ್ಯಾಮ್ರಾಮನ್ ಜೊತೆ ರವಿಕ್ರ ನಮ್ಮ ಟಿ ವಿ ಮೈಸೂರು